ಶಂಕರಪ್ಪನವರೇ ಬರಬೇಕು ಬರಬೇಕು, ಬಡವರ ಮನೆಗೆ ಭಾಗ್ಯವಂತರು ಬಂದಾಗ ಆಯ್ತು, ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ನಮ್ಮನೇಲಿ ಕೂತ್ ಮಾತಾಡೋ ವಿಷಯ ಆಗಿದ್ರೆ ಹಾಗೆ ಮಾಡ್ಬೋದಿತ್ತು, ಇದು ನಿಮ್ಮನೇಲಿ ಕೂತ್ ಮಾತಾಡೋ ವಿಷಯ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ತಾಯಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇರ್ಲಿ ಯಜಮಾನ್ರೆ, ಏನ್ ಯಜಮಾನ್ರೆ ವಿಷಯ? ನಿಮಗೆ ನಮ್ ಶರತ್ ಪರಿಚಯ ಇದಾನಲ್ಲ. ಏನ್ ಯಜಮಾನ್ರೆ ಹೀಗೆ ಹೇಳ್ತೀರಿ? ಅವನು ಚಿಕ್ಕವನಿದ್ದಾಗ ನಾನೇ ತಾನೇ ಎತ್ತಾಡಿಸಿದ್ದು. ನಾಳೆ ಡೆಲ್ಲಿಯಿಂದ ಶರತ್ ಬರ್ತಾ ಇದ್ದಾನೆ. ಒಂದ್ ತಿಂಗಳ ನಂತರ ಅವನ್ ಫಾರಿನ್ ಹೋದ್ರೆ ಬರೋದ್ 2 ವರ್ಷ ಆಗುತ್ತೆ. ಹೋಗೋಕ್ ಮುಂಚೆ ಮದುವೆ ಮಾಡ್ಕೊಳ್ಸೋಣ ಅಂತ. ಬಹಳ ಸಂತೋಷ. ಅಂಜಲಿ ನಮ್ ಕಣ್ಮುಂದೆ ಬೆಳೆದ ಹುಡುಗಿ, ಮುದ್ದಾಗಿದ್ದಾಳೆ, ನಮ್ ಮನೆಗೂ ಹೊಂದ್ಕೋತಾಳೆ, ನಮ್ ಮಗನ್ಗೆ ಒಳ್ಳೆ ಜೋಡಿ ಅನ್ನಿಸ್ತು. ಶಂಕರಪ್ಪನವ್ರೆ, ಅಂಗೈನಲ್ಲಿ ಬಣ್ಣ ಇಟ್ಕೊಂಡು ತುಪ್ಪ ಹುಡ್ಕೋದ್ ಯಾಕೆ ಅಂತ? ನನ್ನ ಮಗನಿಗೆ ನಿಮ್ ಮಗಳು ಕೊಡ್ತೀರಾ? ಯಜಮಾನ್ರೆ, ನನ್ನ ಮಗಳು ನಿಮ್ ಮನೆ ಸೊಸೆ. ಯಾಕೆ ಅನುಮಾನ? ಹಾಗೇನಿಲ್ಲ ಯಜಮಾನ್ರೆ, ನನ್ನ ಮಗಳು ನಿಮ್ ಮನೆ ಸೊಸೆ ಆಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ಅಂಜಲಿನೂ ಒಂದ್ ಮಾತ್ ಕೇಳಿ. ಅವಳು ಬಂಗಾರ ಅಮ್ಮ ಅವ್ರೇ. ಅಪ್ಪ, ನೀವ್ ಯಾವ ಹುಡುಗನ್ ತೋರಿಸ್ತೀರೋ ಅವ್ರ ಕೈಲೇ ತಾಳಿ ಕಟ್ಸ್ಕೊತೀನಿ ಅಂತ ಹೇಳಿದಾಳೆ. ಅಲ್ಲೋಡ್ ಅಂಜು. ಆಗ್ಲಿ ಪುರೋಹಿತ್ರೆ, ಆಯ್ತು, ನೀವ್ ಹೇಳ್ದಾಗೆ ಆಗ್ಲಿ. ಆಯ್ತು ಶಂಕರಪ್ಪನವ್ರೆ, ನಮ್ ಪುರೋಹಿತ್ರ ಹೇಳ್ತಾ ಇದಾರೆ ಇವ್ ಸಂಜೆ ಒಳ್ಳೆ ಮುಹೂರ್ತ ಇದೆಯಂತೆ, ಇವತ್ತೇ ಯಾಕೆ ತಾಂಬೂಲ ಬದಲಾಯಿಸ್ಕೋಬಾರ್ದು? ಆಗಬಹುದು ಯಜಮಾನ್ರೆ. ಕಾರ್ತಿಕ ಸೋಮವಾರ ಬೆಳಿಗ್ಗೆ 9 ಗಂಟೆ ಶುಭ ಮಿಥುನ ಲಗ್ನದಲ್ಲಿ ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮಣ್ ಪೊನ್ನಪ್ಪನವರ ಪುತ್ರ ಚೀರ ಶರತ್ ಮತ್ತು ಶಂಕರಪ್ಪನವರ ಪುತ್ರಿ ಚೀಸು ಅಂಜಲಿ ಅವರಿಗೆ ಗುರು ಹಿರಿಯರ ಸಮ್ಮುಖದಲ್ಲಿ ಒಪ್ಪಂದ ಮಾಡಿ ಮದುವೆ ನಿಶ್ಚಯಿಸಲಾಗಿರುತ್ತದೆ. ಅಂಜು, ನಿಂಗೇನೋ ಒಂದು ಕೊಡಬೇಕು ಅನ್ನಿಸ್ತಿದೆ, ಕೊಡ್ಲಾ? ಕೊಡು. ಓ, ನಿಮ್ಮ ಮನೆಗೆ ಬಂದ್ಬಿಟ್ಟು ಮಧ್ಯರಾತ್ರಿ ಕೇಕ್ ಕಟ್ ಮಾಡಿಸ್ತಾರೆ, ಕಟ್ ಮಾಡಿರಿ ರೀ. ಹ್ಯಾಪಿ ಬರ್ತ್ಡೇ. ಐ ಲವ್ ಯು ಅಶು. ಐ ಲವ್ ಯು ಟು. ಊರು ಬಂತು, ಇಳಿರಿ, ಬನ್ನಿ, ಕಾಫಿ ಕೊಡ್ಕೊಂಡು ಹೋಗಿ. ಪರವಾಗಿಲ್ಲ ಆಂಟಿ. ಏ, ಆಮೇಲೆ ನಾಳೆ ವೇಟ್ ಮಾಡ್ತಾ ಇರ್ತೀನಿ, ಕಾಲೇಜ್ ಹತ್ರ ಬೇಗ ಬಂದ್ಬಿಡು, ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಏನು? ಇವಾಗಲೇ ಹೇಳಿದ್ರೆ ಅದನ್ನ ಸರ್ಪ್ರೈಸು ಅಂತಾರ? ನಾಳೆ ವೇಟ್ ಮಾಡ್ತಾ ಇರ್ತೀನಿ, ಬನ್ರಿ ರೀ. ಓಕೆ, ಬಾಯ್, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಅಂಜು, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಮಧ್ಯರಾತ್ರಿ ಫೋನ್ ಮಾಡು. ಡನ್, ಬಾಯ್. ಏನು ಇಲ್ಲಮ್ಮ, ಇವತ್ತು ನಮ್ ಸಾವುಕಾರರು ಮನೆಗೆ ಬಂದಿದ್ರು. ಅವರು ನಮ್ ಮಗನಿಗೆ ಹುಡುಗಿನ ನೋಡ್ತಾ ಇದ್ದೀವಿ, ನಿಮ್ದೇನೋ ಅಭ್ಯಂತರ ಇಲ್ಲದೆ ಇದ್ರೆ ನಿಮ್ ಮಗಳನ್ನ ನಮ್ ಮನೆಗೆ ತಂದ್ಕೋತೀವಿ ಅಂತಂದ್ರು. ಇವತ್ತು ಒಳ್ಳೆ ದಿನ ಅಂತ ಹೇಳಿದ್ರು, ಅದಕ್ಕೆ ತಾಂಬೂಲ ಬದಲಾಯಿಸ್ಕೊಂಬಿಟ್ವಿ. ಅಂಜಲಿ, ಇವತ್ತಿಗೆ 10 ದಿನಕ್ಕೆ ಸರಿಯಾಗಿ ನಿನ್ನ ಮದುವೆ. ತಾತ, ಇವತ್ತು ನಂಗೆ ಸಖತ್ ಖುಷಿ ಆಗ್ತದೆ ತಾತ, ನಮ್ಮ ಹುಡುಗಿ ಮೇಲೆ ನಂಗೆ ಸಿಕ್ಕಾಪಡೆ ಲವ್ ಆಗಿದೆ. ಇಷ್ಟು ದಿವಸ ನಾನು ಯಾರು ಅಂತ ಹೇಳಿರಲಿಲ್ಲ, ನಾಳೆ ಹೇಳ್ತೀನಿ ತಾತ. ಖುಷಿ ಪಡ್ತಾಳೋ, ಬೇಜಾರಾಗ್ತಾಳೋ, ಶಾಕ್ ಆಗ್ತಾಳೋ, ಅಥವಾ ಇದನ್ನೇ ನೆನ್ಸ್ಕೊಂಡ್ಲೈ ಈ ಫ್ಲಾಂಗ್ ತಲೆ ತಿಂತಾಳೋ ಗೊತ್ತಿಲ್ಲ ತಾತ.